ಮದುವೆ ವಿಷಯ ಯಾರು ಮದುವೆ ಆಗ್ತೀನಿ ಅಂತ ನಾನು ನಿಮ್ಮ ಮದುವೆ ವಿಷಯ ನನ್ನ ಮದುವೆ ವಿಷಯ ನನಗೆ ಇರೋದಿಲ್ಲ ನನ್ನ ಮದುವೆ ವಿಷಯ ನನಗೆ ಇನ್ನೂ ಗೊತ್ತಿಲ್ಲ ನಾನು ಹೇಳದ್ನಲ್ಲ ನಿಮಗೆ ಅದು ನನ್ನ ಬ್ರೇಕಪ್ ಟೈಮ್ ಅಲ್ಲಿ ಮಾಡಿದಂತ ಯಾವುದೋ ಒಂದು ನ್ಯೂಸ್ ಅದು ನಂಗೆ ಸ್ಕ್ರೀನ್ ಶಾಟ್ ಸರ್ ಆ ಬಾಂಧವ್ಯ ನಾನು ನಿಮ್ಗೆ ಆ ಸ್ಕ್ರೀನ್ ಶಾಟ್ಸ್ ಕಳಿಸ್ತೀನಿ ಅವ್ರು ಏನ್ ತರ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ. ಅದೇ ತರ ಪ್ರೋಗ್ರಾಮ್ ನಿಮ್ ಬಗ್ಗೆ ಏನಾದ್ರು ಮಾಡಿದ್ರೆ ನೀವು ಮೋಸ್ಟ್ಲಿ ಅದೇ ತರ ನೀವು ಏನ್ ಬಾಂಧವ್ಯ ಅಂತ ಹೇಳ್ತಿದ್ರಲ್ಲ ಆ ಬಾಂಧವ್ಯ ಇರೋರು ಅದ ಆ ತರ ಮಾಡ್ತಿರ್ಲಿಲ್ಲ ಪ್ರೋಗ್ರಾಮ್. ಅದ್ ಮಾಡಿ ಪ್ರೋಗ್ರಾಮ್ ಮಾಡಿ, ನಂಗೆ ನಾನು ಇಲ್ಲ ಅಂತ ಹೇಳ್ಬೇಡ, ಹೇಳ್ತಿಲ್ಲ ನಾನು. ಡೆಫಿನೆಟ್ಲಿ ಪ್ರೋಗ್ರಾಮ್ ಮಾಡಿ. ಬಟ್ ಏನಂತಂದ್ರೆ ಒಂದು ವಿಷಯ ಸಿಕ್ತು ಅದರ ಸುತ್ತ ನೀವೇ ಒಂದು ಸ್ಟೋರಿ ಕಟ್ಟಿ, ನಿಮ್ಗೆ ಏನ್ ಬೇಕೋ ಅದೊಂದು ಸ್ಟೋರಿ ಕಟ್ಟಿ ನೀವು ಸುಮ್ ಸುಮ್ಮನೆ ಪ್ರೋಗ್ರಾಮ್ ಮಾಡಿದಾಗ. ನಾನು ಮನುಷ್ಯ ಅಲ್ಟಿಮೇಟ್ಲಿ, ಓಕೆನಾ, ನಾನು ದೇವರಲ್ಲ, ನಾನು ಮನುಷ್ಯ. ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ತುಂಬ ಲೋಕಲ್ ಆಗ್ತೀನಿ, ಓಕೆನಾ. ನನ್ಗೆ ಇವಾಗ ನನಗೆ ಏಜ್ ಆಗಿ ನಾನು ಮೆಚುರಿಟಿ ಬಂದಿದೆ, ಅದಕ್ಕೆ ನಾನು ಈ ಥರ ಬಿಹೇವ್ ಮಾಡ್ತೀನಿ. ಬಿಟ್ಟರೆ ಚಿಕ್ಕವನಿರ್ಬೇಕಾದ್ರೆ ನಾನು ಏನು ನಮ್ಮ ಮನೆ ಮುಂದೆ ಗ್ರೌಂಡ್ ಇದೆ, ಅಲ್ಲಿ ನನ್ನ ಉಳಿದ ಮಕ್ಕಳ ಜೊತೆ ಆಟ ಆಡಿದ್ದೀನಿ, ಅಲ್ಲಿ ನಾನು ಏನು ಫೈಟು ಮಾಡಿದ್ದೀನಿ, ಬೇಡದಿರೋ ಭಾಷೆಯಲ್ಲಿ ಯಾವಾಗ ಬೈದಿದ್ದೀನಿ ನನಗೆ, ಓಕೆನಾ. ಇವತ್ತು ನಾನು ಆ ಥರ ಭಾಷೆ ನನ್ನ ಬಾಯಲ್ಲಿ ಬರಲ್ಲ, ಯಾಕಂದ್ರೆ ನಾನು ಕಂಟ್ರೋಲ್ ಮಾಡ್ತೀನಿ. ಬಟ್ ಕೆಲವೊಂದ್ಸಲ ಒಬ್ಬ ಮನುಷ್ಯ ಪಿತ್ತ ನೆತ್ತಿಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಾದಾಗ ಬಾಯಲ್ಲಿ ಏನು ಬೇಕಾದ್ರೂ ಬರುತ್ತೆ. ಟು ಬಿ ಫ್ರ್ಯಾಂಕ್ ನಾನು ಹೇಳ್ತೀನಿ, ಆ ದಿವಸ ನನ್ನ ಫ್ಲೋ ಅಲ್ಲಿ ಬೆಂಗಳೂರು ಕನ್ನಡ ಬಂತು. ಸೊ ನಾನು ಒಂದು ನನಗೆ ಬೆಂಗಳೂರು ಕನ್ನಡದಲ್ಲಿ ಗೊತ್ತಿರೋದು ಒಂದು ಎರಡು ಪದ, ಅದು ಪದನ ಯೂಸ್ ಮಾಡಿದೆ. ನಾನು ಬೈ ಚಾನ್ಸ್ ಉಡುಪಿ ಕನ್ನಡ ಅಂತ ಬಂದಿದ್ದೆ, ಅದು ನನ್ನ ಬಾಯಲ್ಲಿ ವಿಷಯನೇ ಬೇರೆ ಆಗ್ತಿತ್ತು ಅವಾಗ, ಓಕೆ. ನಾನು ಚಿಕ್ಕವನಿರ್ಬೇಕಾದ್ರೆ ಏನೆಲ್ಲ ಕಲ್ತಿದ್ದೀನಿ ಅದೆಲ್ಲ ಬರ್ತಿತ್ತು. ಬಟ್ ಏನಂತಂದ್ರೆ ಅವರು ಅವಾಗ ಪತ್ರಕರ್ತರು ಅಂತ ನಾನು ಮಾತಾಡಿಲ್ಲ ಅವ್ರ ಹತ್ರ, ಓಕೆ. ನಾ ಒಬ್ಬ ವ್ಯಕ್ತಿ ಅಂತ ಮಾತಾಡಿದ್ದೀನಿ, ಯಾಕಂದ್ರೆ ಒಬ್ಬ ವ್ಯಕ್ತಿ ಅದು ಮಾಡಿದ್ದ ಪ್ರೋಗ್ರಾಮ್ ಇವತ್ತೇ, ಅದೇ ವ್ಯಕ್ತಿ ಮಾಡಿರೋದು ಈ ಪ್ರೋಗ್ರಾಮ್ನ. ಸೊ ಅದನ್ನು ಡಿಫೆಂಡ್ ಮಾಡೋಂಗಿಲ್ಲ ನೀವು, ಅವ್ರನ್ನ ಪತ್ರಕರ್ತ ಅಂತ ಹೇಳಿ ಡಿಫೆಂಡ್ ಮಾಡೋಂಗಿಲ್ಲ. ನಾನು ಮಾಡಿದ ತಪ್ಪೆ ಅಂದರೆ ನಾನು ಬೈದಿದ್ದು ತಪ್ಪೆ. ಬಟ್ ಏನಂತಂದ್ರೆ ಆ ಪಾಯಿಂಟಲ್ಲಿ ನಾನು ಮನುಷ್ಯ ಅಲ್ವಾ, ನನ್ನ ಬಗ್ಗೆ ಏನೋ ಪ್ರೋಗ್ರಾಮ್ ಮಾಡಿದ್ರು, ಏನೋ ಒಂದು ಸುಮ್ಮ ಸುಮ್ಮನೆ ಏನೇನೋ ಹೇಳಿದ್ರು, ನಾನು ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಡೆಫಿನೆಟ್ಲಿ ಮಾಡಿದ್ದೀನಿ ನಾನು. ಓಕೆ ಗೈಸ್, ಥ್ಯಾಂಕ್ ಯು, ಲವ್ ಯು ಆಲ್.